ನಮಸ್ಕಾರ, ನನ್ನ ಹೆಸರು ಸವಿತಾ. ನನ್ನ ಚಾನಲ್ ಹೆಸರು ಸವಿ ಬ್ಲಾಗ್ಸ್. ನಾ ಇವತ್ತು ನಿಮ್ಮ ಮುಂದೆ ಹೇರ್ ಪ್ರಾಬ್ಲಮ್ಸದ್ದು ಇನ್ನಷ್ಟು ಸೊಲ್ಯೂಷನ್ಸ್ ಹೇಳ್ಬೇಕಂತ ಬಂದಿನಿ. ಹೇರ್ ಪ್ರಾಬ್ಲಮ್ಸ್ ಯಾರ್ಯಾರಿಗೆ ಅದಾವು ಈಗ ನಿನ್ನಿನ ವಿಡಿಯೋ ಒಳಗೆ ನಾ ಏನು ಹೇಳಿ ಅಂದ್ರೆ ಬೇಸಿಕ್ ಹೇರ್ ಕೇರ್ ಹೆಂಗೆ ಮಾಡ್ಕೋದು ಅಂತ ಹೇಳಿ ಇವತ್ತು ಹೇರ್ ಮಾಸ್ಕ್ ಬಗ್ಗೆ ಮಾತಾಡ್ಬೇಕಂತ ಬಂದಿನಿ. ಹೇರ್ ಮಾಸ್ಕ ಮತ್ತು ಹೌ ಟು ಸ್ಟ್ರೆಂಥನ್ ಅವರ್ ಹೇರ್ ರೂಟ್ಸ್ ಅಂದ್ರೆ ನಮ್ಮ ಹೇರ್ ರೂಟ ಹೆಂಗೆ ಸ್ಟ್ರೆಂತ್ ಅವಕ್ಕೆ ಸ್ಟ್ರೆಂತ್ ಬರಬೇಕಂದ್ರೆ ನಾವು ಏನೇನು ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಹೇರ್ ರೂಟ್ಸ್ ಅವಾಗ ಶಕ್ತಿ ಬರುವಂಗೆ ನಾವು ಏನೇನು ಮಾಡ್ಬೇಕಂದ್ರೆ ಹೇರ್ ರೂಟ್ಸ್ಗೆ ಶಕ್ತಿ ಇರ್ಲಿಕ್ಕೆ ನಾವು ಕಿತ್ತೋಗೋ ಚಾನ್ಸಸ್ ಇರ್ತೈತಿ, ಅದರಿಂದ ಹೇರ್ ಫಾಲ್ ಆಗತ್ತೆ. ಹೇರ್ ರೂಟ್ಸ್ ಸ್ಟ್ರಾಂಗ್ ಇದ್ದು ಅಂದರೆ ನಮ್ಗೆ ಹೇರ್ ಫಾಲ್ ಆಗಂಗಿಲ್ಲ. ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗಕ್ಕೆ ನಾವು ಏನೇನು ಮಾಡ್ಬೇಕಂತ ಒನ್ ಬೈ ಒನ್ ಹೇಳ್ತೀನಿ. ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗಕ್ಕೆ ನಾವು ಏನು ಮಾಡ್ಬೇಕಂದ್ರೆ ನಾವು ಹೆಲ್ದಿ ಫುಡ್ ತೊಗೋಬೇಕು. ಹೆಲ್ದಿ ಫುಡ್ ಮತ್ತು ಡ್ರಿಂಕ್ ಮೋರ್ ವಾಟರ್. ನಾವು ತಿನ್ನೋದ್ರ ಬಗ್ಗೆ ಮತ್ತು ನೀರು ಕುಡಿಯೋದು ಜಾಸ್ತಿ ಇರಬೇಕು. ತಿನ್ನೋದು ಜಾಸ್ತಿ ಅಂದರೆ ಏನಂದ್ರೆ ವಿಟಮಿನ್ಸ್ ಹೆಚ್ಚಿದ್ದು, ಪ್ರೋಟೀನ್ ಹೆಚ್ಚಿದ್ದು, ಐರನ್ ಹೆಚ್ಚಿದ್ದ, ಮತ್ತು ಸಿಲಿಕಾತ್ ಒಂದು ಇದಿರ್ತೈತಿ ಕಂಟೆಂಟ್ ಫುಡ್ನಾಗ, ಅದು ಅವೆಲ್ಲ ಹೆಚ್ಚು ಇದ್ದಿದ್ದು ಫುಡ್ಡು ತೊಗೋಬೇಕು. ನಾವು ದಿವಸಕ್ಕೆ 4-5 ಲೀಟರ್ ನೀರು ಕುಡಿಬೇಕು. ಮತ್ತು ಊಟ ಮಾಡುವಾಗ ಹೆಲ್ದಿ ಫುಡ್ ತೊಗೋಬೇಕು. ನಾವು ಈಗ ಪ್ರೋಟೀನ್ ರಿಚ್ ಫುಡ್ ತೊಗೋಬೇಕು ಮತ್ತು ಐರನ್ ರಿಚ್ ಫುಡ್ ತೊಗೋಬೇಕು. ಪ್ರೋಟೀನ್ ರಿಚ್ ಫುಡ್ ಅಂದರೆ ಎಗ್ ಮತ್ತು ಎಲ್ಲ ಸ್ಪ್ರೌಟ್ಸ ಇಂಥವು ತೊಗೋಬೇಕು. ಮತ್ತು ಆದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೋಬೇಕು ಮತ್ತು ಎಲ್ಲ ಥರ ಫ್ರೂಟ್ಸ್ ತೊಗೋಬೇಕು ತಿನ್ನಬೇಕು. ಇವನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಕ್ಕವು. ಸೆಕೆಂಡ್ ಒಂದು ಏನಂದ್ರೆ ಟ್ರಿಮ್ ಅವರ್ ಹೇರ್ಸ್ ರೆಗ್ಯುಲರ್ಲಿ. ಟ್ರಿಮ್ ಅವರ್ ಹೇರ್ಸ್ ರೆಗ್ಯುಲರ್ಲಿ ಅಂದ್ರೆ ನಾವು ಆದಷ್ಟು ತೆಳಗಿನ ಕೂದಲ ಕಟ್ ಮಾಡ್ಕೋತೇನೆ ಇರಬೇಕಂದ್ರೆ ಟ್ರಿಮ್ ಮಾಡ್ಕೋತಾ ಇರಬೇಕು. ಈಗ ತೆಳಗಿನ ಸ್ಪ್ಲಿಟ್ ಭಾಳ ಇರ್ತಾವೆ ಒಬ್ಬೊಬ್ಬರು. ಅವನ್ನ ನಾವು ತೆಳಗಿನ ಆದಷ್ಟು ಕಟ್ ಮಾಡ್ಕೋತಿದ್ದು ಅಂದ್ರೆ ನಮ್ಮ ಕೂದಲ ಗಂಟಾಗೂ ಕಮ್ಮಿ ಆಕತಿ ಮತ್ತು ಹೇರ್ ಫಾಲ್ ಆಗೋದು ಕಮ್ಮಿ ಆಕಿರ್ತೈತಿ. ನೆಕ್ಸ್ಟ್ ಏನಂದ್ರೆ ಡು ನಾಟ್ ಓವರ್ ವಾಶ್. ಡು ನಾಟ್ ಓವರ್ ವಾಶ್ ಅಂದರೆ ಈಗ ನಾವು ಹೆಡ್ಸ್ ಭಾಳ ಒಬ್ಬೊಬ್ಬರು ಶಾಂಪು ಯೂಸ್ ಮಾಡ್ತಿರ್ತಾರೆ. ಕೆಮಿಕಲ್ ಒಂದೊಂದು ಶಾಂಪು ಒಳಗೆ ಕೆಮಿಕಲ್ ಭಾಳ ಕೆಮಿಕಲ್ಸ್ ಯೂಸ್ ಮಾಡಿ ಶಾಂಪು ಮಾಡಿರ್ತಾರೆ. ಅವನ್ನ ನಾವು ಹೆಚ್ಚಾಗಿ ಯೂಸ್ ಮಾಡಿ ನಮ್ಮ ಹೆಡ್ ಬಾತ್ ಹೆಡ್ ವಾಶ್ ಮಾಡೋದ್ರಿಂದ ಆ ಕೆಮಿಕಲ್ ನಮ್ಮ ಸ್ಕಾಲ್ ಹೇರ್ ರೂಟಿಗೆ ಇಫೆಕ್ಟ್ ಆಕತಿ ಮತ್ತು ಹೇರ್ ರೂಟ್ದಾಗಿನ ಶಕ್ತಿ ಕಮ್ಮಿಯಾಗಿ ಆದಷ್ಟು ಹೇರ್ ಫಾಲ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾವು ಶಾಂಪು ಭಾಳ ಉಪಯೋಗ ಮಾಡಬಾರ್ದು ಮತ್ತು ಒಳ್ಳೊಳ್ಳೆ ಶಾಂಪು ಯೂಸ್ ಮಾಡಿ ನಾವು ಹೆಡ್ ವಾಶ್ ಮಾಡಬಾರ್ದು. ಆದಷ್ಟು ಹರ್ಬಲ್ ಶಾಂಪೂಸನ್ನು ಯೂಸ್ ಮಾಡಿ ಹೆಡ್ ಬಾತ್ ಮಾಡ್ಕೋಬೇಕು. ಅದು ಮತ್ತು ಭಾಳ ಮಾಡಬಾರ್ದು ಹೆಡ್ ಬಾತ್. ವಾರದಾಗ 2 ಸತಿ ಅದು ಮತ್ತು ನೆಕ್ಸ್ಟ್ ಹೆಂಗೆ ನಾವು ಹೇರ್ ರೂಟ್ ಸ್ಟ್ರೆಂತ್ ಮಾಡೋದಂದ್ರೆ ಹೇರ್ ರೂಟ್ ಸ್ಟ್ರಾಂಗ್ ಮಾಡೋದಂದ್ರೆ ಹೇರ್ ರೂಟ್ದಾಗ ಶಕ್ತಿ ನಾವು ಬರಬೇಕಂದ್ರೆ ನಮ್ಮ ಕೂದಲು ಆದಷ್ಟು ಮಾಯಿಶ್ಚರೈಸ್ ಇರಬೇಕು. ಮಾಯಿಶ್ಚರೈಸ್ ಇರೋಂಗೆ ನೋಡ್ಕೋಬೇಕು. ನಮ್ಮ ಕೂದಲು ಭಾಳ ಡ್ರೈ ಆಗಕ್ಕೆ ಬಿಡಬಾರ್ದು. ನಾವು ಭಾಳ ಡ್ರೈ ಅದು ಅಂದ್ರೆ ಒಂಥರ ಗಂಟಾಗಿ ಸ್ಟಾರ್ಟ್ ಮಾಡ್ತಾವೆ ಕೂದಲು ಗಂಟಾಗಿ. ನಾವು ಈಗ ಕೊಂಬ ಮಾಡುವಾಗಣ ಕಿತ್ತು ಹೊಕ್ಕವು ಕೂದಲು. ಅದಕ್ಕೆ ಆದಷ್ಟು ಮಾಯಿಶ್ಚರೈಸ್ ಇರಬೇಕು. ಯಾವ್ಯಾವ ಕೂದಲು ಮಾಯಿಶ್ಚರೈಸ್ ಆಗಕ್ಕೆ ಯಾವ್ಯಾವ ಮಾಸ್ಕ್ ಹಾಕೋದಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಇದೆಲ್ಲ ಈ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಏನಂದ್ರೆ ಕೆಲವೊಂದು ಮಾಸ್ಕ್ ಬಗ್ಗೆ ಹೇಳ್ತೀನಿ. ಹೇರ್ ಮಾಸ್ಕ್ ಈಗ ನಾವು ಹೇರಿಗೆ ಒಬ್ಬೊಬ್ಬರು ಏನು ಮೆಹಂದಿ ಹಚ್ಕೋತಿರ್ತಾರೆ ಮತ್ತು ಕೆಲವೊಬ್ಬರು ಅಲೋವೆರಾದ ಹಚ್ಕೋತಿರ್ತಾರೆ. ಇವು ಆದಷ್ಟು ಮನೆಯಾಗ ಇದ್ದಿದ್ದ ವಸ್ತುಗಳನ್ನ ಉಪಯೋಗ ಮಾಡಿ ನಾವು ಹೇರ್ ಮಾಸ್ಕ್ ತಯಾರು ಮಾಡಿ ಹಚ್ಕೋಚಲೋ. ಈಗ ಮಾರ್ಕೆಟ್ದಾಗ 100 ಥರ ಹೊದ್ದು ಹೇರ್ ಮಾಸ್ಕ್ ತೋರಿಸ್ತಿರ್ತಾರೆ. ಆ ಹೇರ್ ಮಾಸ್ಕ್ ಅದಕ್ಕಿಂತನೂ ನಾವು ಮನೆಯಾಗಿನ್ನು ನ್ಯಾಚುರಲ್ಲಾಗಿ ಮನೆಯಾಗಿನ ಇಂಗ್ರೀಡಿಯೆಂಟ್ಸ್ ಉಪಯೋಗ ಮಾಡಿ ಹೇರ್ ಮಾಸ್ಕ್ ಮಾಡಿ ನಾವು ಹೇರ್ಸಿಗೆ ಅಪ್ಲೈ ಮಾಡ್ಬೋದು. ಇದು ನಮ್ಮ ಹೇರಿಗೇನು ಸೇಫಾ ಮತ್ತು ಇದರಿಂದ ರಿಸಲ್ಟು ಉತ್ತಮ ಸಿಗ್ಬೋದು ಅಂದರೆ ಗುಡ್ ರಿಸಲ್ಟ್ ಸಿಗ್ತವೆ ಇದರಲ್ಲಿ ನಮಗೆ. ಫಸ್ಟ್ ಒನ್ನ ಹೇರ್ ರೂಟ ಸ್ಟ್ರಾಂಗ್ ಮಾಡೋಕೆ ಮತ್ತು ಹೇರ್ ಸ್ಮೂತ್ ಮಾಡೋಕೆ ಸಿಲ್ಕಿ ಮತ್ತು ಸ್ಮೂತ್ ಮಾಡೋಕೆ ಒಂದು ಮಾಸ್ಕ್ ಐತಿ. ಅದು ಮೆಂತೆ ಕಾಳಿನ ಮಾಸ್ಕ್. ಮೆಂತೆ ಕಾಳು ನೋಡಿರ್ಬೋದು ನೀವೆಲ್ಲ. ಮೆಂತೆ ಕಾಳು ನೆನೆ ಹಾಕೋದ ಈಗ ರಾತ್ರಿ ನೆನೆ ಹಾಕಿರೋ ಮುಂಜಾನೆ ತಕ ಮೆಂತೆ ಕಾಳು ನೆನೆದಿರ್ತಾವೆ. ಅದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಅದು ಸಣ್ಣ ಆದಮೇಲೆ ನಾವು ಎಲ್ಲ ಕೂದಲ ಸ್ವಲ್ಪ ಎಲ್ಲ ಕೂದಲ ಸ್ವಲ್ಪ ಸೀಳಿ ಸೀಳಿ ಹಚ್ಕೋಬೇಕಂದ್ರೆ ಅದೆಲ್ಲ ಸ್ಕಾಲ್ಪಿಗೆ ಸರಿಯಾಗಿ ಅಪ್ಲೈ ಆಗುವಂಗೆ ಹಚ್ಕೊಂಡು ಒಂದು ತಾಸಾಗಲಿ 2 ತಾಸು ಇಟ್ಕೊಂಡು ಆಮೇಲೆ ನಾವು ಹೇರ್ ವಾಶ್ ಮಾಡ್ಕೋಬೇಕು. ಇದನ್ನು ಮಾಡ್ಕೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಕತಿ ಮತ್ತು ನಮ್ಮ ಹೇರ್ ಸಿಲ್ಕಿ ಮತ್ತು ಸ್ಟ್ರಾಂಗ್ ಆಕವು, ಹೇರ್ ರೂಟ್ ಸ್ಟ್ರಾಂಗ್ ಆಕವು. ಸೆಕೆಂಡ್ ಮಾಸ್ಕ್ ಯಾವುದಂದ್ರೆ ಯೋಗರ್ಟ್ ಮಾಸ್ಕ್. ಯೋಗರ್ಟ್ ಅಂದರೆ ಕರ್ಡ್ ಮಾಸ್ಕ್. ಈಗ ನಾವು ಮನೆಯಾಗಿದ್ದನ್ನು ಕರ್ಡ್ ಈಗ ಕೆಲವೊಮ್ಮೆ ಮೊಸರು ಉಳಿದಿರ್ತೈತಿ ಉಳ್ಳ್ಯಾಣ ನಾವು ಅದನ್ನ ಹಂಗೆ
ಚಲಿ ಬಿಡ್ತು. ಚಲೋದಕ್ಕಿಂತ ಅದ ಮೊಸರನ್ನ ತೊಗೊಂಡ ನಾವು ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಹೇರ್ಸ್ ಹೇರ್ ರೂಟ್ ಸ್ಟ್ರಾಂಗ್ ಆಕವು ಮತ್ತು ಹೆಲ್ದಿ ಆಕವು. ಅದನ್ನು ಮೊಸರು ಅಷ್ಟು ಹಚ್ಕೋಕ್ಕಿಂತನೂ ಆ ಮೊಸರಿನೊಳಗೆ ಅಲೋವೆರಾ ಜೆಲ್ ಹಾಕೋಬೇಕು ಸ್ವಲ್ಪ. ಅಲೋವೆರಾ ನಮ್ಮ ಮನೆ ಮುಂದೆ ಬೆಳೆದಿರ್ತೈತಿ, ಅದನ್ನು ತೊಗೊಂಡು ಅಲೋವೆರಾ ಜೆಲ್ ಸ್ವಲ್ಪ ಮೊಸರಿನಾಗ ಮಿಕ್ಸ್ ಮಾಡ್ಕೋದು, ಮತ್ತು ಒಂದು 2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದನ್ನು ತಲೆಗೆ ಅಪ್ಲೈ ಮಾಸ್ಕ್ ಇದು ಸ್ಕಾಲ್ಪಿಗೆ ಸರಿಯಾಗಿ ಅಪ್ಲೈ ಮಾಡ್ಕೊಂಡು ಒಂದು 2 ತಾಸು ಬಿಟ್ಟು ಶಾಂಪೂ ಮೈಲ್ಡ್ ಶಾಂಪು ಉಪಯೋಗ ಮಾಡಿ ನಾವು ಹೇರ್ ವಾಶ್ ಮಾಡ್ಕೋಬೋದು. ಇದರಿಂದ ನಮ್ಮ ಹೇರ್ಸ್ ಸ್ಟ್ರಾಂಗ್ ಆಕವು. ನೆಕ್ಸ್ಟ್ ಅಲೋವೆರಾ ಜೆಲ್ಲನ್ನು ನಾವು ಅಪ್ಲೈ ಮಾಡ್ಕೋಬೇಕು ಹೇರ್ಸಿಗೆ. ಅಲೋವೆರಾ ಜೆಲ್ ನಾವೀಗ ಅಲೋವೆರಾ ತೊಗೋದು ಮನೆ ಮುಂದಿರ್ತಾವೆ, ಅದ ಅಲೋವೆರಾ ತೊಗೋದು, ಅದ ಅಲೋವೆರಾ ತೊಗೊಂಡು ಅದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದ ಅಲೋವೆರಾ ಜೆಲ್ ಅದನ್ನು ತಕ್ಕೊಂಡು ಒಂದು ಬೌಲ್ನಾಗ ಹಾಕ್ಕೊಂಡು ಅದನ್ನು ತಲೆಗೆ ಅಪ್ಲೈ ಮಾಡಿ 2 ತಾಸು ಬಿಟ್ಟು ಆಮೇಲೆ ಶಾಂಪು ಮಾಡ್ಕೋಬೇಕು. ಅದರಿಂದನೂ ನಮ್ಮ ಹೇರ್ ಸ್ಟ್ರಾಂಗ್ ಆಕವು ಮತ್ತು ಹೆಲ್ದಿ ಶೈನಿ ಆಕವು. ನೆಕ್ಸ್ಟ್ ಎಗ್ ಮಾಸ್ಕ್. ಎಗ್ ಮಾಸ್ಕ್ ಹೆಂಗೆ ಮಾಡ್ಕೋಬೇಕಂದ್ರೆ 2 ಎಗ್ ತೊಗೋಬೇಕು, ಅದನ್ನು ಬೀಟ್ ಮಾಡ್ಕೋಬೇಕು ಸರಿಯಾಗಿ. ಬೀಟ್ ಮಾಡ್ಕೊಂಡು ನಾವು ಸರಿಯಾಗಿ ಕೂದಲಿಗೆ ಮತ್ತು ಸ್ಕಾಲ್ಪಿಗೆ ಎಲ್ಲ ಹಚ್ಕೊಂಡು 1/2 ತಾಸು ಬಿಟ್ಟು ಕೂದಲನ್ನ ವಾಶ್ ಮಾಡ್ಕೋದ್ರಿಂದನೂ ನಮ್ಮ ಕೂದಲು ಸ್ಟ್ರಾಂಗ್ ಆಕವು ಮತ್ತು ಸ್ಟ್ರೆಂದಿ ಹೆಲ್ದಿ ಆಕವು. ನೆಕ್ಸ್ಟ್ ಏನಂದ್ರೆ ಆನಿಯನ್ ಜ್ಯೂಸ್. ಆನಿಯನ್ ಜ್ಯೂಸ್ ಈಗ ಆನಿಯನ್ ಆಯಿಲ್ ಅಂತ ಹೇಳಿ ಟಿವ್ಯಾಗ ತೋರಿಸ್ತಿರ್ತಾರೆ, ಆನಿಯನ್ ಎಲ್ಲ ಮಿಕ್ಸ್ ಆಗಿದ್ದ ಆಯಿಲ್ ತೋರಿಸಿರ್ತಾರೆ ಆಯಿಲ್ನೊಳಗೆ. ಆನಿಯನ್ ಮತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡು ಹೇರ್ ಆಯಿಲ್ ಮಾಡಿರ್ತಾರೆ. ಅದಕ್ಕಿಂತ ನಾವು ಮನ್ಯಾಗ ಆನಿಯನ್ ಇರ್ತಾವಲ್ಲ ಅದರದ್ದು ಜ್ಯೂಸ್ ತೊಗೊಂಡು ಅದನ್ನು ತಲೆ ಹಚ್ಕೋದ್ರಿಂದನೂ ನಮ್ಮ ಹೇರ್ಸನ್ನ ಸ್ಟ್ರಾಂಗ್ ಮಾಡ್ಕೋಬೋದು. ನಾವು ಅದನ್ನು ಆನಿಯನ್ ಜ್ಯೂಸ್ ತಕ್ಕೊಂಡು ಅದನ್ನು ನಮ್ಮ ತಲೆಗೆ ಹಚ್ಕೊಂಡು 1 ತಾಸು ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡೋದ್ರಿಂದನೂ ಹೇರ್ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತದೆ. ಇವತ್ತಿನ ನನ್ನ ವಿಡಿಯೋದಾಗ ನಿಮಗೆಲ್ಲ ಮನೆಯೊಳಗಿನ ವಸ್ತುಗಳನ್ನ ಉಪಯೋಗಿಸಿ ಹೆಂಗೆ ಹೇರ್ ಮಾಸ್ಕ್ ಮಾಡ್ಕೋದು ಮತ್ತು ಹೇರ್ ರೂಟ್ ಹೆಂಗೆ ಸ್ಟ್ರಾಂಗ್ ಮಾಡ್ಕೋದು ಅಂತ ಹೇಳೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ತಿಳ್ಕೊಂಡೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.